ಶರದಿಂದು ವಿಕಾಸಿ ಮಂದಹಾಸಂ ಸ್ಫುರದಿಂದೀವರ ಲೋಚನಾಭಿರಾಮಂ ಅರವಿಂದ ಸಮಾನ ಸುಂದರಾಸ್ಯಂ ಅರವಿಂದಾಸನ ಸುಂದರಿ ಮುಪಾಸಿ ಪ್ರಿಯ ವೀಕ್ಷಕರೇ ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದಂತಹ ನಾವು ಅತ್ಯಂತ ಧನ್ಯರು ಅಂತ ಹೇಳ್ಬೋದು ಯಾಕೆ ಅಂದರೆ ಈ ಭಾರತ ದೇಶ ಅಂತ ಹೇಳುವಂಥದ್ದು ಒಂದು ಮನೆಯಲ್ಲಿ ದೇವರ ಕೋಣೆ ಹೇಗಿದೆಯೋ ಹಾಗೆ ಈ ಪ್ರಪಂಚ ಅಂತ ಹೇಳುವಂಥ ದೇಶದಲ್ಲಿ ಈ ಭಾರತ ದೇಶ ಅಂತ ಹೇಳುವಂಥದ್ದು ಅದು ಮನೆಯಲ್ಲಿರುವಂತಹ ದೇವರ ಕೋಣೆ ಇದ್ದ ಹಾಗೆ ಯಾಕೆ ಈ ಮಾತನ್ನು ನಾವು ಹೇಳುತ್ತಿದ್ದೇವೆ ಅಂದರೆ ಇದು ಕರ್ಮಭೂಮಿ ಮಹರ್ಷಿಗಳು ತಪಸ್ಸನ್ನು ಮಾಡಿ ಪುಣ್ಯವನ್ನು ಗಳಿಸಿದಂತಹ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿದಂತಹ ನಾವು ನಿಜಕ್ಕೂ ನಾವು ಧನ್ಯರು ಅಂತ ಹೇಳಿದರೆ ಅದು ಖಂಡಿತ ತಪ್ಪಾಗಲಿಕ್ಕಿಲ್ಲ ಇಲ್ಲಿ ನಾವು ಒಂದು ಅಲ್ಪವಾದಂತಹ ಪುಣ್ಯ ಕಾರ್ಯವನ್ನು ಮಾಡಿದರೂ ಕೂಡ ಅದು ಬೃಹತ್ತಾಗಿ ನಮಗೆ ಅದರ ಫಲವನ್ನು ಒದಗಿಸಿಕೊಡುವಂಥ ಶಕ್ತಿ ಈ ಅಂದ ಅಂದಮೇಲೆ ಈ ಭೂಮಿಯಲ್ಲಿ ಹುಟ್ಟಿದಂತಹ ಯಾರೇ ಆಗಲಿ ದೇವರು ಇಲ್ಲ ಎಂಬ ಬಗ್ಗೆ ಯಾರೂ ಕೂಡ ಅದರ ಬಗ್ಗೆ ಮಾತನಾಡಲಿಕ್ಕೆ ಸಾಧ್ಯವಿಲ್ಲ ಯಾವುದೇ ಧರ್ಮ ಇರಲಿ ಜಾತಿ ಇರಲಿ ಮತ ಇರಲಿ ಅವರೆಲ್ಲರೂ ಕೂಡ ನಮ್ಮನ್ನು ಆಳುವಂತಹ ನಮಗಿಂತ ಮಿಗಿಲಾದಂತಹ ಒಂದು ಅಮೋಘವಾದಂತಹ ಅಪೂರ್ವವಾದಂತಹ ಒಂದು ವಿಶೇಷವಾದಂಥ ಶಕ್ತಿ ನಮ್ಮನ್ನು ಆಳುತ್ತಿದೆ ಎಂಬುದನ್ನು ಎಲ್ಲರೂ ಕೂಡ ಒಪ್ಪಿಯೇ ಒಪ್ಪುತ್ತಾರೆ ಎಂಬುದು ಅದು ಅತ್ಯಂತ ಸತ್ಯ ತೇನವಿನ ತೃಣಮಪಿ ಎಂಬಂತೆ ಆ ಭಗವಂತನ ಇಚ್ಛೆಯಿಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅದು ಅಲ್ಲಾಡಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಮನುಷ್ಯ ಎಷ್ಟೇ ಪ್ರಭಾವಶಾಲಿಯಾಗಿರಲಿ ಎಷ್ಟೇ ವಿದ್ಯಾವಂತನಾಗಿರಲಿ ಐಶ್ವರ್ಯವಂತನಾಗಿರಲಿ ಅವನ ಮುಂದಿನ ಕ್ಷಣ ಹೇಗೆ ಎಂದು ಹೇಳಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂಬುದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ಅರಿತುಕೊಳ್ಬೇಕು ಹಾಗಿರುವಾಗ ಅಂತಹ ಜಗನ್ ಭಗವಂತನನ್ನು ನಾವು ಅಚಲವಾದಂತಹ ವಿಶ್ವಾಸದಿಂದ ಪೂಜಿಸಬೇಕು ಆತನನ್ನು ಸ್ಮರಿಸಬೇಕು ಧ್ಯಾನಿಸಬೇಕು ಯಾಕಂದರೆ ಅಂತಹ ನಮಗೆ ಒಳ್ಳೆಯದಾದಂತಹ ಸುಖ ಭೋಗ ಐಶ್ವರ್ಯವನ್ನು ಕೊಟ್ಟಂತಹ ಭಗವಂತನನ್ನು ನಾವು ಕನಿಷ್ಠ ಪಕ್ಷ ಆತನನ್ನು ಸ್ಮರಿಸದಿದ್ದರೆ ನಾವು ಕೃತಜ್ಞರಾಗುತ್ತಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಭಗವಂತನು ಇಲ್ಲದಂತಹ ಸ್ಥಳವೇ ಇಲ್ಲ ಅಣುರೇಣು ತ್ರಿಣಕಾಷ್ಟ ಎಲ್ಲ ಕಡೆಯಲ್ಲೂ ಕೂಡ ಭಗವಂತ ಇದ್ದಾನೆ ನಾವು ನಡೆದಾಡುವಂತಹ ಭೂಮಿಯನ್ನು ನಾವು ತಾಯಿ ಅಂತ ಗುರುಸ್ತೇವೆ ಹಾಗಿರುವಂಥ ಸಂದರ್ಭದಲ್ಲಿ ಭಗವಂತನು ಇಲ್ಲದಿರುವಂಥ ಸ್ಥಳ ಯಾವುದೂ ಇಲ್ಲ ನಾವು ಒಂದು ಭದ್ರವಾಗಿ ಕೋಣೆಗೆ ಬಾಗಿಲನ್ನು ಹಾಕಿ ಅಲ್ಲಿ ಯಾರೂ ಇಲ್ಲ ಅಂತ ನಾವು ತಿಳಿದುಕೊಂಡ್ರು ಅಲ್ಲಿ ಜೀವಿಗಳು ಯಾವುದೂ ಇರಲಿಕ್ಕಿಲ್ಲ ಆದರೆ ಈ ಕಣ್ಣಿಗೆ ಕಾಣದಂತಹ ದೇವರು ಮಾತ್ರ ಅಲ್ಲಿಯೂ ಉಪಸ್ಥಿತನಿದ್ದಾನೆ ಆತನ ಆ ಸನ್ನಿಧಾನ ಅಂತ ಹೇಳುವಂಥದ್ದು ಅಲ್ಲೂ ಇರ್ತದೆ ಆದರೆ ಸಾಮಾನ್ಯರಾದಂತಹ ಜನರಿಗೆ ಇಂತಹ ಒಂದು ಸ್ಪಷ್ಟವಾದಂತಹ ಜ್ಞಾನ ಇರುವುದಿಲ್ಲ ಹಾಗಾಗಿ ಅವರಿಗೆ ದೇವರು ಎಲ್ಲಿದ್ದಾನೆ ಎಂಬುದನ್ನು ನಾವು ಒಂದು ಕಡೆ ಗುರುತು ಮಾಡಿ ತೋರಿಸಿದಾಗ ಅವರು ನಂಬ್ತಾರೆ ಯಾಕಂದರೆ ದೃಶ್ಯ ಮಾಧ್ಯಮವನ್ನು ನಂಬುವಂತಹ ಜನರು ಕೂಡ ಅನೇಕ ಜನರಿದ್ದಾರೆ ಅದಕ್ಕಾಗಿ ಒಂದು ವಿಶೇಷವಾದಂತಹ ಸ್ಥಳದಲ್ಲಿ ನಾವು ದೇವಾಲಯವನ್ನು ಕಟ್ಟಿ ಅಲ್ಲಿ ಒಂದು ದೇವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ನೀವು ಪೂಜಿಸುವ ದೇವರು ಇಲ್ಲಿ ಇದ್ದಾನೆ ಅಂತ ತೋ ತೋರಿಸುವಂಥದ್ದನ್ನೇ ದೇವಸ್ಥಾನ ದೇವರ ಉಳಿದುಕೊಳ್ಳುವ ದೇವರು ಕುಳಿತುಕೊಳ್ಳುವ ಸ್ಥಾನ ಅಂತ ಜನರಿಗೆ ತೋರಿಸಿಕೊಟ್ಟಾಗ ಸಾಮಾನ್ಯ ಜನರಿಗೆ ಅದರ ಅರಿವಾಗ್ತದೆ ಆಗ ಅಲ್ಲಿ ಬಂದು ಅವರು ನಮಸ್ಕರಿಸ್ತಾರೆ ದೇವರನ್ನು ಪ್ರಾರ್ಥಿಸ್ತಾರೆ ತಮ್ಮ ಹರಕೆ ಇತ್ಯಾದಿಗಳನ್ನು ತೀರಿಸಿಕೊಳ್ಳಿಕ್ಕೆ ಒಂದು ಸ್ಥಳವೊಂದು ಉಂಟಾಗ್ತದೆ ಅದನ್ನು ನಾವು ದೇವಸ್ಥಾನ ಎಂದು ಕರೀತೇವೆ ಹಾಗೆ ದೇವಸ್ಥಾನಗಳ ಅವಶ್ಯಕತೆ ಅಂತ ಹೇಳುವಂಥದ್ದು ಅದಕ್ಕಾಗಿ ಇರುತ್ತದೆ ಹೊರತು ಒಳ್ಳೆಯ ಜ್ಞಾನವುಳ್ಳವನಿಗೆ ಒಳ್ಳೆ ಒಳ್ಳೆಯ ತಿಳುವಳಿಕೆ ಉಳ್ಳವನಿಗೆ ದೇವಸ್ಥಾನದ ಅವಶ್ಯಕತೆ ಇಲ್ಲ ಸಾಮಾನ್ಯರಾದ ನಮಗೆಲ್ಲರಿಗೂ ಕೂಡ ಒಂದು ಅರ್ಚನೆ ಮಾಡಲಿಕ್ಕೆ ಭಕ್ತಿಯನ್ನು ನಿವೇದನೆ ಮಾಡಲಿಕ್ಕೆ ದೇವರನ್ನು ಕಾಣಲಿಕ್ಕೆ ಒಂದು ಸ್ಥಳ ಅಂತ ಬೇಕು ಅದನ್ನು ನಾವು ದೇವಸ್ಥಾನ ಅಂತ ಕರೀತಾ ಇದ್ದೇವೆ ಹೀಗೆ ನಮ್ಮ ದೇಶದಲ್ಲಿ ಸಹಸ್ರಾರು ದೇವಾಲಯಗಳಿದ್ದೇವೆ ಒಂದೊಂದು ಊರಿನಲ್ಲೇ ನೂರಾರು ದೇವಾಲಯಗಳಿದ್ದಾವೆ ಹಾಗಿರುವಂಥ ಸಂದರ್ಭದಲ್ಲಿ ಅದನ್ನು ಪೂರ್ವಿಕರು ಎತ್ತಕ್ಕಾಗಿ ಕಟ್ಟಿಸಿದರು ಹಾಗಾದರೆ ಈ ದೇವಸ್ಥಾನ ಅಂತ ಕಲ್ಪನೆ ಯಾಕೆ ಬಂತು ಪೂರ್ವಿಕರದನ್ನು ಯಾಕಾಗಿ ಮಾಡಿದರು ಎಂಬುದನ್ನು ನೋಡುವುದಾದರೆ ದೇವರ ಕಲ್ಪನೆಯೇ ಆ ಪೂರ್ವಿಕರಿಗೆ ಇಲ್ಲದೆ ಇದ್ದಿದ್ದರೆ ದೇವಸ್ಥಾನಗಳು ನಿರ್ಮಾಣವಾಗುತ್ತಲೇ ಇರಲಿಲ್ಲ ಹಾಗಾಗಿ ದೇವರಿಗಲ್ಲದಿದ್ದರೂ ನಮಗಾಗಿ ದೇವರು ಬೇಕು ದೇವರಿಗೇನು ದೇವಸ್ಥಾನ ಅಂತ ಹೇಳುವಂಥದ್ದು ಬೇಡ ಮನುಷ್ಯರಿಗಾದರೆ ಅಥವಾ ಯಾವುದೇ ಜೀವಿಗಳಿಗಾದರೆ ಒಂದು ಗೂಡೋ ಅಥವಾ ಒಂದು ಮನೆಯೋ ಇಂಥದ್ದು ಬೇಕು ಯಾಕಂದರೆ ಚಳ್ಳಿ ಮಳೆ ಗಾಳಿಗಳಿಗೆ ತನ್ನನ್ನು ರಕ್ಷಿಸಿಕೊಳ್ಳಿಕ್ಕೆ ತಾನು ತಂ ಸಂಪಾದಿಸಿದ್ದನ್ನು ಶೇಖರಿಸಿ ಇಡುವುದಕ್ಕೆ ಅವನಿಗೊಂದು ಮನೆ ಅಂತ ಹೇಳಬೇಕು ಆದರೆ ದೇವರಿಗೆ ಅದರ ಅವಶ್ಯಕತೆಯೇ ಇಲ್ಲ ಯಾಕಂದರೆ ಅವನು ಸರ್ವಾಂತರಿಯಾಮಿ ಎಲ್ಲ ಕಡೆಯಲ್ಲೂ ಅದ್ದಾನೆ ಅವನಿಗೆ ದೇವಸ್ಥಾನ ಅಥವಾ ಮನೆ ಅಂತ ಹೇಳುವ ಕಲ್ಪನೆ ಇಲ್ಲ ಆದರೆ ಈ ದೇವಸ್ಥಾನ ಅಂತ ಹೇಳುವಂಥದ್ದು ಅದು ಮನುಷ್ಯರಿಗಾಗಿ ನಮಗಾಗಿ ಅದು ಬೇಕು ದೇವಸ್ಥಾನದ ವಿಶೇಷತೆ ಏನು ಅಂದರೆ ಈ ಪ್ರಪಂಚ ಅಂತ ಹೇಳುವಂಥದ್ದು ವೇದದ ಆಧಾರದಲ್ಲಿ ನಿಂತಿದೆ ಇದು ಎಲ್ಲರಿಗೂ ತಿಳಿದಿರುವಂಥ ವಿಚಾರ ವೇದ ಅಂತ ಹೇಳುವಂಥದ್ದು ಕೇವಲ ದೇವರಿಗೆ ಸಂಬಂಧಪಟ್ಟದ್ದಲ್ಲ ಮನುಷ್ಯನ ಜೀವನದ ಎಲ್ಲ ಪ್ರಕಾರಗಳಿಗೂ ಕೂಡ ಆ ವೇದ ಅಂತ ಹೇಳುವಂಥದ್ದೇ ಅಲ್ಲಿ ಅನ್ವಯವಾಗುವಂಥದ್ದು ಅವನ ಕೆಲಸ ಕಾರ್ಯ ಸುಖ ದುಃಖ ಎಲ್ಲವೂ ಕೂಡ ದೇ ವೇದದಲ್ಲಿ ಅಡಕಗೊಂಡಿದೆ ಹಾಗಾಗಿ ಈ ಪ್ರಪಂಚ ಅಂತ ಹೇಳುವಂಥದ್ದು ವೇದದ ಆಧಾರದಲ್ಲಿ ನಿಂತಿದೆ ವೇದಗಳು ದೇವಸ್ಥಾನಗಳು ಯಾವಾಗಲೂ ಭೂಮಿಯ ಅಯಸ್ಕಾಂತ ಶಕ್ತಿಯು ಹೆಚ್ಚಾಗಿ ಇರುವುದು ಅಲ್ಲಿ ಇರಬೇಕೆಂದು ಹೇಳುತ್ತದೆ ಅಂದರೆ ವೇದ ಹೇಳುವುದೇನೆಂದರೆ ನಾವು ದೇವಸ್ಥಾನವನ್ನೇನೋ ಕಟ್ತೇವೆ ಆದರೆ ದೇವಸ್ಥಾನವನ್ನು ಕಟ್ಟುವಾಗ ಅಂತಹ ಸ್ಥಳವನ್ನು ಆಯ್ಕೆ ಮಾಡುವಾಗ ಅಲ್ಲಿ ಅಯಸ್ಕಾಂತ ಶಕ್ತಿ ಅಂದರೆ ಆ ಧನಾತ್ಮಕ ಶಕ್ತಿ ಎಲ್ಲಿ ಹೆಚ್ಚಾಗಿರುತ್ತದೆಯೋ ಅಲ್ಲೇ ದೇವಸ್ಥಾನವನ್ನು ಕಟ್ಟಬೇಕು ಅಂತ ವೇದವು ನಮಗೆ ಅಪ್ಪಣೆಯನ್ನು ಮಾಡಿದೆ ಅದನ್ನು ತಿಳಿಸುತ್ತದೆ ಆ ಕಾರಣದಿಂದ ದೇವಸ್ಥಾನವನ್ನು ಊರಿನ ಹೊರಭಾಗ ಅಥವಾ ಎತ್ತರದ ಸ್ಥಳಗಳ ಮೇಲೆ ಹಿಂದಿನವರು ಪ್ರಾಜ್ಞರು ಅದನ್ನು ಕಟ್ಟುತ್ತಿದ್ದರು ಒಟ್ಟಾರೆಯಾಗಿ ವಿದ್ಯುತ್ ಕಾಂತೀಯ ಹಾಗೂ ಅಯಸ್ಕಾಂತೀಯ ಶಕ್ತಿ ಎಲ್ಲಿ ಹೆಚ್ಚು ಹಾದು ಹೋಗುತ್ತದೆಯೋ ಅಲ್ಲಿ ದೇವಸ್ಥಾನವನ್ನು ಪೂರ್ವಿಕರು ಕಟ್ಟುತ್ತಿದ್ದರು ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳು ಕೂಡ ಪೂರ್ವಾಭಿಮುಖವಾಗಿ ಇರುತ್ತದೆ ನಾವು ಕಾಣುವಾಗ ಆ ದೇವಸ್ಥಾನದ ಮುಖ ಅಂತ ಹೇಳುವಂಥದ್ದು ಪೂರ್ವಾಭಿಮುಖವಾಗಿ ಇರುತ್ತದೆ ಏಕೆಂದರೆ ಅಯಸ್ಕಾಂತೀಯ ಶಕ್ತಿ ಉತ್ತರದಿಂದ ದಕ್ಷಿಣಾಭಿಮುಖವಾಗಿ ಅಲ್ಲಿ ಹರಿದು ಹಾದು ಹೋಗುವುದರಿಂದ ಇದನ್ನು ಈ ರೀತಿಯಾಗಿ ಕಟ್ಟುತ್ತಾರೆ ಹಾಗೆ ದೇವಾಲಯದ ಕಲ್ಪನೆ ನಮ್ಮ ವೇದದ ಕಾಲದಿಂದಲೇ ಅಂದರೆ ಮಹಾಭಾರತದ ಕಾಲದಿಂದಲೇ ಅದು ಸಾಗಿ ಬಂದಿದೆ ಆ ಕಲ್ಪನೆ ಅಂತೇಳುವಂಥದ್ದು ಆ ಕಾಲದಲ್ಲಿಯೇ ಜನರಿಗೆ ಇತ್ತು ಮನೆಯಲ್ಲಿ ದೇವತಾ ಪ್ರತಿಮೆಗಳನ್ನು ಇರಿಸಿಕೊಂಡು ಹಿಂದೆ ಅಲ್ಲಿ ಪೂಜೆ ಮಾಡ್ತಾಯಿದ್ರು ಹಾಗೆ ಸಂಪ್ರದಾಯ ಆ ಕಾಲದಲ್ಲೂ ಇತ್ತು ಹಾಗೆ ನಗರದ ರಕ್ಷಣಾರ್ಥವಾಗಿ ದೇವತೆಗಳನ್ನು ಪೂಜಿಸುವಂಥ ಕ್ರಮ ಆ ಕಾಲದಲ್ಲೂ ಕೂಡ ಇತ್ತು ಊರಿಗೊಂದು ದೇವಸ್ಥಾನ ಬೇಕು ಯಾಕಂದರೆ ನಗರದ ರಕ್ಷಣೆಗೋಸ್ಕರ ಜನರು ಅಲ್ಲಿಗೆ ಯಾವಾಗಲೂ ಬರ್ತಿದ್ದರು ಆ ವಿಚಾರವಾಗಿ ತಮ್ಮ ಮಾತುಗಳನ್ನು ಅನಿಸಿಕೆಗಳನ್ನು ವಿನಿಮಯ ಮಾಡಿಕೊಳ್ತಿದ್ರು ಅದಕ್ಕೊಂದು ದೇವಸ್ಥಾನ ಅಂತ ಹೇಳುವಂಥದ್ದು ವೇದಿಕೆ ಆಗ್ತಿತ್ತು ಇಲ್ಲಿ ಎಲ್ಲ ವಿಚಾರಗಳು ಚರ್ಚೆ ಆಗ್ತಿತ್ತು ಹಾಗಾಗಿ ಅದಕ್ಕೂ ಒಂದು ದೇವಸ್ಥಾನ ಅಂತ ಹೇಳುವಂಥದ್ದು ಬೇಕು ಹಾಗೆ ಪೂಜಾ ಮಂದಿರವು ದೇವತೆಗಳ ನಿವಾಸದಂತೆಯೇ ಇತ್ತು ಅಲ್ಲಿ ದೇವತೆಗಳೇ ಇದ್ದಾರೆನ್ನುವಂಥ ಒಂದು ಕಲ್ಪನೆ ಆಗಿನ ಜನರಿಗೆ ಇತ್ತು ಅಂತ ಅಲ್ಲಿ ಹಿಂದಿನವರು ಅದನ್ನಕ್ಕಾಗಿ ಅದನ್ನು ನಿರ್ಮಾಣ ಮಾಡಿದರು ವೈದಿಕ ಯುಗದಲ್ಲಿದ್ದಂಥ ಯೋಗಶಾಲೆಗಳೇ ರಾಮಾಯಣ ಮಹಾಭಾರತದ ಕಾಲಕ್ಕೆ ದೇವಾಲಯಗಳಾಗಿ ಪರಿವರ್ತನೆಗೊಂಡರು ಹಿಂದೆ ಅಲ್ಲ ಜನರಿಗೆ ಅಲ್ಲಿ ಸ್ಮರಣೆ ಅಥವಾ ಹೆಚ್ಚಿನದಾಗಿ ಅಲ್ಲಿ ಯಜ್ಞ ಯಾಗ ಇಂತಾದಿಗಳನ್ನು ಮಾಡ್ತಿದ್ರು ಯೋಗ ಇತ್ಯಾದಿಗಳನ್ನು ಆಡುತ್ತಿದ್ದರು ಅದು ಮುಂದೆ ಕಾಲಕ್ರಮೇಣವಾಗಿ ಅದು ದೇವಾಲಯಗಳಾಗಿ ಪರಿವರ್ತನೆಗೊಂಡವು ಯಾಕೆ ದೇವಾಲಯಗಳಾಗಿ ಪರಿವರ್ತನೆಗೊಂಡವು ಅಂದರೆ ಎಲ್ಲಿ ಯಾಗ ಯಜ್ಞಗಳು ತಪಸ್ಸುಗಳು ವೇದೋಕ್ತ ಮಂತ್ರಗಳು ಅನಾದಿ ಕಾಲದಲ್ಲೂ ಸಹಸ್ರಾರು ವರ್ಷಗಳಿಂದ ಅನವರತವಾಗಿ ನಡೆದುಕೊಂಡು ಬಂದಿತ್ತು ಮುಂದೆ ಅದನ್ನು ನಡೆಸಿಕೊಂಡು ಬರಲಿಕ್ಕೆ ಸಾಧ್ಯವಾಗದಿದ್ದಂಥ ಸಂದರ್ಭದಲ್ಲಿ ಅಂಥ ಸ್ಥಳದಲ್ಲಿ ವಿಶೇಷವಾಗಿ ದೈವಿ ಶಕ್ತಿ ಇರುವುದರಿಂದ ಅಲ್ಲೇ ಮತ್ತೆ ಅದನ್ನು ದೇವಾಲಯವನ್ನು ಆಗಿ ಮಾರ್ಪಾಟುಗೊಳಿಸಿದ್ರು ಅದು ದೇವಾಲಯಗಳಾಯಿತು ಈ ವಿಚಾರವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಲ್ಲಿ ಇದಕ್ಕಾಗಿ ಅಲ್ಲಿ ದೇವಾಲಯವನ್ನು ಕಟ್ಟಿದರೆ ಅಲ್ಲಿ ವಿಶೇಷವಾದಂಥ ಶಕ್ತಿಯಲ್ಲಿ ಸಂಚಯನವಾಗಿ ಇರ್ತದೆ ಅದಕ್ಕಾಗಿ ದೇವಸ್ಥಾನಗಳಾಗಿ ಅವು ಮಾರ್ಪಾಟುಗೊಂಡವು ಆಗ ದೇವತಾ ಪ್ರತಿಮೆಗಳನ್ನು ಪರಮನಿಷ್ಠ ಗರಿಷ್ಠ ಗರಿಷ್ಠ ಮಂತ್ರ ತಂತ್ರಾರ್ಥ ಕೋವಿದರಾದಂತಹ ಶಿಲ್ಪಾಚಾರ್ಯರು ನಿರ್ಮಿಸಿ ಅಲ್ಲಿ ಸ್ಥಾಪಿಸುತ್ತಿದ್ದರು ಅಂತಹ ವಿಶೇಷವಾದಂಥ ಶಕ್ತಿ ಉಳ್ಳ ಸ್ಥಳದಲ್ಲಿ ಆ ವಿಶೇಷವಾದಂತಹ ಶಿಲ್ಪಿಗಳು ಅವರು ಕೂಡ ನಿಯಮ ವೃತದಿಂದ ಇದ್ದು ಆ ಶಿಲ್ಪಿಯನ್ನು ನಿರ್ಮಾಣ ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಿದ್ದರು ಆಗ ಯಾವುದೇ ಲೋಪವಿಲ್ಲದಂತಹ ಒಂದು ಮೂರ್ತಿ ಆ ಶಕ್ತಿಯನ್ನು ಸಂಚಯನ ಮಾಡಿಕೊಂಡು ಆ ಮೂರ್ತಿಯಲ್ಲಿ ಒಂದು ಶಕ್ತಿ ಬರ್ತಿತ್ತು ಜನರ ಕೋರಿಕೆಯನ್ನು ಈಡೇರಿಸುವಂಥ ಶಕ್ತಿ ಆ ಮೂರ್ತಿಗೆ ಅಲ್ಲಿ ಬರಲಿಕ್ಕೆ ಸಾಧ್ಯವಾಯಿತು ಹಿಂದೆ ಆ ರೀತಿಯಾಗಿ ದೇವಾಲಯವನ್ನು ನಿರ್ಮಿಸಿ ಅಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುತ್ತಿದ್ದರು ದೇವರ ವಿಗ್ರಹವನ್ನು ಪ್ರತಿಷ್ಠಾಪಿಸುವ ಜಾಗವನ್ನು ಮೂಲಸ್ಥಾನ ಅಥವಾ ಗರ್ಭಗೃಹ ಎನ್ನುತ್ತವೆ ಎಲ್ಲಿ ನಾವು ದೇವತೆಯ ಮೂರ್ತಿಯನ್ನು ಇಡುತ್ತೇವೆ ಆ ಸ್ಥಳವನ್ನು ನಾವು ಮೂಲಸ್ಥಾನ ಅಥವಾ ಗರ್ಭಗೃಹ ಗರ್ಭಗುಡಿ ಅಂತ ನಾವು ಕರಿತೇವೆ ಅದನ್ನು ನಾವು ಆ ರೀತಿಯಾಗಿ ಸಂಬೋಧಿಸುವುದು ಉಂಟು ಇಲ್ಲೇ ಭೂಮಿಯ ಅಯಸ್ಕಾಂತೀಯ ಅಲೆಗಳು ಅಧಿಕವಾಗಿ ಇರುತ್ತದೆ ಹಾಗಾಗಿ ಅಲ್ಲಿ ಭೂಮಿಯ ಅಯಸ್ಕಾಂತೀಯ ಶಕ್ತಿಗಳು ಅಲ್ಲಿ ಅಧಿಕವಾಗಿರುತ್ತದೆ ದೇವರ ವಿಗ್ರಹವನ್ನು ಪ್ರತಿಷ್ಠಾಪಿಸುವ ಮುಂಚೆ ಹಾಗಾದರೆ ಆ ಅಯಸ್ಕಾಂತೀಯ ಶಕ್ತಿ ಯಾಕೆ ಅಲ್ಲಿ ಜಾಸ್ತಿ ಬರ್ತದೆ ಅಂದರೆ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪಿಸುವ ಸರಿಯಾಗಿ ಜನರು ಇದನ್ನು ಮತ್ತೆ ಮತ್ತೆ ಕೇಳಿ ಅರ್ಥ ಮಾಡಿಕೊಳ್ಬೇಕು ಯಾಕಂದರೆ ಇದು ಬಹಳ ವಿಶೇಷವಾದಂಥ ವಿಚಾರವಾಗಿರ್ತದೆ ಆ ಮೂರ್ತಿಯನ್ನು ಪ್ರತಿಷ್ಠೆ ನಮಗೆ ತೋರ್ಪಡಿಕೆಗೆ ಒಂದು ಮೂರ್ತಿ ಅಂತ ಕಾಣ್ತದೆ ಆದರೆ ಅದರ ಹಿಂದಿನ ತಂತ್ರಗಳಿಗೇನು ಎಂಬುದನ್ನು ನಾವು ಈ ಮೂಲಕ ತಿಳಿದುಕೊಳ್ಳುವುದಾದರೆ ಮುಂಚೆ ಅದರ ಕೆಳಗೆ ತಾಮ್ರದ ಹಾಳೆಯಲ್ಲಿ ಬರದ ವೇದ ಮಂತ್ರದ ಪ್ರತಿಗಳನ್ನು ಅಲ್ಲಿ ಇಡುತ್ತಿದ್ದರು ಆ ಮೂರ್ತಿ ಅಂತ ಹೇಳುವಂಥದ್ದಲ್ಲಿ ಪ್ರತಿಷ್ಠಾಪನೆ ಆಗ್ತದೆ ಅದರ ಕೆಳಗೆ ತಾಮ್ರಪತ್ರದ ಮೇಲೆ ವೇದ ಮಂತ್ರಗಳನ್ನು ಬರೆದು ಅದರ ಕೆಳಗೆ ಅಲ್ಲಿ ಪ್ರತಿಷ್ಠಾಪಿಸುತ್ತಿದ್ದರು ಅಂದರೆ ಇಡುತ್ತಿದ್ದರು ಅಂತ ನಾವು ತಿಳ್ಕೊಳ್ಬೋದು ಏಕೆಂದರೆ ಆ ತಾಮ್ರದ ಹಾಳೆಗಳು ಭೂಮಿಯ ಅಯಸ್ಕಾಂತೀಯ ಅಲೆಗಳನ್ನು ಆಕರ್ಷಿಸಿ ತನ್ನ ಸುತ್ತಮುತ್ತಲಿನ ಪರಿಸರಕ್ಕೆ ಅದು ಬಿಡುಗಡೆ ಮಾಡುತ್ತದೆ ಇದನ್ನು ನಾವು ತಿಳ್ಕೊಳ್ಬೇಕು ಅದೇ ಹಿಂದಿನವರ ಒಂದು ತಂತ್ರ ಅದು ಇನ್ನೊಂದು ಕ್ರಮ ದೇವಳದ ಧ್ವಜಸ್ತಂಭದ ಪಾಯದಿಂದ ಎಲ್ಲಿ ನಾವು ದೇವಸ್ಥಾನದ ಮುಂದೆ ಧ್ವಜಸ್ತಂಭವನ್ನು ಕಾಣ್ತೇವೆ ಆ ಧ್ವಜಸ್ತಂಭದ ಅಡಿಯಿಂದ ಇದೇ ರೀತಿಯಾದಂಥ ತಾಮ್ರದ ಒಂದು ಪ್ರಬಲವಾದಂಥ ಸರಿಗೆಯನ್ನು ಎಲ್ಲಿ ದೇವತಾ ಮೂರ್ತಿಯನ್ನು ಪ್ರತಿಷ್ಠೆ ಮಾಡ್ತಾರೋ ಅಲ್ಲಿಯವರೆಗೆ ಅದಕ್ಕೆ ಒಂದು ತಂತಿಯನ್ನು ಎಳೆದು ಅಲ್ಲಿ ಪ್ರತಿಷ್ಠೆಯನ್ನು ಮಾಡುವುದು ಅಥವಾ ಇಡುವಂಥ ಕ್ರಮವೂ ಕೂಡ ಅದು ಇದೆ ಸಂಪರ್ಕವನ್ನು ಮಾಡುವಂಥ ಕ್ರಮವಿದೆ ಯಾಕೆಂದರೆ ಕಾರಣ ಈ ತಾಮ್ರದ ಹಾಳೆಗಳು ಮತ್ತು ತಂತಿಯ ಭೂಮಿಯ ಅಯಸ್ಕಾಂತೀಯ ಅಲೆಗಳನ್ನು ಪ್ರಕೃತಿಯಲ್ಲಿರುವಂತಹ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಿ ತನ್ನ ಸುತ್ತಮುತ್ತಲಿನ ಪರಿಸರಕ್ಕೆ ಪಸರಿಸುತ್ತದೆ ಅಂದರೆ ನಾವು ಆಕಾಶವಾಣಿ ಅಂತ ಹೇಳ್ತೇವೆ ಆಕಾಶವಾಣಿಗೆ ಎಲ್ಲೋ ಒಂದು ಕಡೆ ಬಿತ್ತರಿಸುವುದನ್ನು ಮನೆಯಲ್ಲಿರುವ ರೇಡಿಯೋಗಳ ಮೂಲಕ ಒಂದು ಸಾಧನದ ಮೂಲಕ ಹೇಗೆ ನಾವು ಅದನ್ನು ಸ್ವೀಕರಿಸುತ್ತಿದ್ದೆವು ಅಲ್ಲಿ ಪ್ರಸಾರವಾಗುವಂಥ ಕಾರ್ಯಕ್ರಮವನ್ನು ನಾವು ಕೇಳುತ್ತಿದ್ದೆವು ಹಾಗೆ ಈ ಪ್ರಕೃತಿಯಲ್ಲಿರುವಂತಹ ಒಂದು ವಿಶೇಷವಾದಂಥ ಶಕ್ತಿಯನ್ನು ಈ ಕೊಡಿಮರದ ಕೆಳಗೆ ಪ್ರತಿಷ್ಠಾಪಿಸಲ್ಪಟ್ಟ ಅಥವಾ ಅದಕ್ಕೆ ಸಂಪರ್ಕ ಕೊಟ್ಟು ಗರ್ಭಗುಡಿಗೆ ಅದನ್ನು ಇಟ್ಟಂತಹ ತಂತಿಯ ಮೂಲಕ ನಾವು ಆ ಪ್ರಕೃತಿಯ ಶಕ್ತಿಯನ್ನು ಅಲ್ಲಿ ಪಡೆದುಕೊಳ್ಳಿಕ್ಕೆ ಸಾಧ್ಯ ಉಂಟು ಅದರ ಪ್ರಯೋಜನವನ್ನು ನಾವು ತನ್ಮೂಲಕ ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೋಸ್ಕರ ಈ ರೀತಿಯಾದಂಥ ತಂತ್ರವನ್ನು ಹಿಂದಿನವರು ಅಲ್ಲಿ ಅಳವಡಿಸುತ್ತಿದ್ದರು ಪ್ರತಿದಿನ ದೇವಸ್ಥಾನವನ್ನು ಸಂದರ್ಶಿಸಿ ಹಾಗೂ ಪ್ರಕಾರ ಮತ್ತು ಸುತ್ತುವರಿದ ದೇಹ ಮತ್ತು ತಾಂತ್ರಿಕ ಪತ್ರಗಳಿಂದ ಹೊರಬರುವ ಅಲೆಗಳನ್ನು ನಾವು ಯಾವಾಗ ದೇವಸ್ಥಾನಕ್ಕೆ ಒಳ ಪ್ರವೇಶ ಮಾಡ್ತೇವೆ ಸುತ್ತು ಬರ್ತೇವೆ ಆಗ ನಾವು ಪ್ರತಿಷ್ಠಾಪಿಸಿದಂಥ ಆ ತಾಮ್ರ ಪತ್ರದಿಂದ ಬಿಡುಗಡೆಯಾದ ಶಕ್ತಿ ಪ್ರಕೃತಿಯಿಂದ ಎಳೆದುಕೊಂಡ ಶಕ್ತಿ ಇವೆಲ್ಲವೂ ಕೂಡ ನಮಗೆ ಅದರ ಪ್ರಯೋಜನವು ಮುಂದೆ ಸಿಕ್ಕುತ್ತದೆ ಹಾಗೆ ದೇಹದಿಂದ ಧನಾತ್ಮಕವಾದಂಥ ಸಕಾರಾತ್ಮಕವಾದಂಥ ಶಕ್ತಿಯು ಅಲ್ಲಿ ವೃದ್ಧಿಯಾಗುತ್ತದೆ ಇದು ಮಾನಸಿಕ ಹಾಗೂ ದೈಹಿಕವಾದಂಥ ಆರೋಗ್ಯಕ್ಕೆ ಮತ್ತು ಶಾಂತಿಗೆ ಇದು ಸಹಕಾರಿಯಾಗುತ್ತದೆ ಅದಕ್ಕೋಸ್ಕರ ನಾವು ಯಾಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದರೆ ಈ ರೀತಿಯಾದಂಥ ಒಂದು ತಂತ್ರದಿಂದ ನಿರ್ಮಾಣ ಮಾಡಿದಂಥ ಮೊದಲು ಆ ದೇವಸ್ಥಾನದ ಸ್ಥಳ ಅಂತೇಳುವಂಥದ್ದು ತಪೋಭೂಮಿಯಾಗಿರಬೇಕು ತದನಂತರ ಈ ರೀತಿಯಾದಂಥ ತಂತ್ರದಿಂದ ಅಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ದೇವರನ್ನು ಪ್ರತಿಷ್ಠೆ ಮಾಡಿರಬೇಕು ಇಂತಹ ದೇವಸ್ಥಾನದ ಒಳಗೆ ಹೋಗುವುದರಿಂದ ನಮಗೆ ಸಕಲವಾದಂತಹ ಒಂದು ಮಾನಸಿಕ ನೆಮ್ಮದಿ ದೈಹಿಕವಾದಂತಹ ಸುಖ ಎಲ್ಲವೂ ತನ್ಮೂಲಕ ಸಿಗಲಿಕ್ಕೆ ಸಾಧ್ಯ ಉಂಟು ದೇವಸ್ಥಾನದ ಗರ್ಭಗೃಹ ಮೂರು ಕಡೆಗಳಲ್ಲಿ ಮುಚ್ಚಿರ್ತದೆ ನಾವು ಕಾಣ್ತೇವೆ ದೇವಸ್ಥಾನಕ್ಕೆ ಬಹಳಷ್ಟು ಬಾಗಿಲುಗಳಿಲ್ವ ಒಂದು ಗರ್ಭಗುಡಿ ಅಂತೇಳಿದರೆ ಒಂದೇ ಬಾಗಿಲು ಮತ್ತೆ ಅದಕ್ಕೆ ಬೇರೆ ಬಾಗಿಲು ಇಲ್ಲ ಯಾಕೆ ಈ ರೀತಿಯಾದಂತಹ ತಂತ್ರ ಅಂತೇಳಿದರೆ ಯಾಕೆ ಹಿಂದಿನವರು ಇದನ್ನು ಮಾಡಿದರು ಅಂದರೆ ಇದು ಮೂರು ಕಡೆ ಮುಚ್ಚಿರುತ್ತದೆ ಇದರಿಂದಾಗಿ ಧನಾತ್ಮಕ ಶಕ್ತಿ ಕೇಂದ್ರೀಕೃತವಾಗಲು ಸಹಾಯವಾಗುತ್ತದೆ ಆ ಶಕ್ತಿ ಅಂತ ಹೇಳುವಂಥದ್ದು ಅಲ್ಲೇ ಕೇಂದ್ರೀಕರಿಸ ಸಹಾಯವಾಗುತ್ತದೆ ದೇವರ ಪೂಜೆಗೂ ಉಪಯೋಗಿಸುವ ಪಾತ್ರೆಗಳು ಪೂಜಾ ಸಾಮಗ್ರಿಗಳು ಇತ್ಯಾದಿಗಳಿಂದ ಹೊರಬರುವ ಅಯಸ್ಕಾಂತೀಯ ಶಕ್ತಿಯ ಅಲೆಗಳು ನಮ್ಮ ಮೇಲೆ ಅಲ್ಲಿ ಪ್ರಭಾವ ಬೀರ್ತದೆ ಹಾಗಾಗಿ ನಾನು ದೇವಸ್ಥಾನದಲ್ಲಿ ಎಲ್ಲಿ ನೋಡಿದರೂ ಕೂಡ ತಾಮ್ರದ ಪಾತ್ರೆಗಳೇ ಬಹಳಷ್ಟು ಹೆಚ್ಚು ದೇವರಿಗೆ ನೈವೇದ್ಯ ಮಾಡುವಂಥದ್ದು ಕೂಡ ಇದೇ ರೀತಿಯಾದಂಥ ತಾಮ್ರದ ಪಾತ್ರೆಗಳನ್ನೇ ನಾವು ಉಪಯೋಗ ಮಾಡುವಂಥದ್ದು ಇದಕ್ಕೆಲ್ಲ ಕಾರಣ ಅಂತೇಳುವಂಥದ್ದು ಇದೇ ಆಗಿರುತ್ತದೆ ಹಾಗೆ ದೇವಸ್ಥಾನಗಳಲ್ಲಿ ಬಾರಿಸುವಂಥ ಗಂಟೆ ಶಂಕನಾದ ಿಂದ ದುಷ್ಟಶಕ್ತಿಗಳ ಪ್ರವೇಶದಂತೆ ಅದನ್ನು ತಡೆದು ಮನಸ್ಸನ್ನು ದೇವರ ಮೇಲೆ ಕೇಂದ್ರೀಕೃತವಾಗುವಂತೆ ಮಾಡುತ್ತದೆ ಹಾಗಾದರೆ ಗಂಟೆಯನ್ನು ಯಾಕೆ ದೇವಸ್ಥಾನದೊಳಗೆ ಒಳಗೆ ಇಡ್ತಾರಂದರೆ ಅದು ಎಲ್ಲಿವರೆಗೆ ಅದರ ಶಬ್ದ ಕೇಳುತ್ತದೋ ಅಲ್ಲಿವರೆಗೆ ಆ ದುಷ್ಟಶಕ್ತಿಯು ದೇವಸ್ಥಾನದ ಒಳಗೆ ಪ್ರವೇಶಿಸುವುದಿಲ್ಲ ನಾವು ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಮನಸ್ಸಿಗೆ ಶಾಂತಿ ಇರಬೇಕು ಅಂತ ಅಲ್ಲಿ ಯಾವುದಾದ್ರೂ ಋಣಾತ್ಮಕ ಅಂದರೆ ಆದಂತಹ ಯಾವುದಾದ್ರೂ ಶಕ್ತಿಗಳು ಬಂದರೆ ಅಲ್ಲಿ ನಮಗೆ ಸಮಾಧಾನ ಆಗಲಿ ಅದರ ಪ್ರಯೋಜನ ಸಿಕ್ಕುವುದಿಲ್ಲ ಅದಕ್ಕೋಸ್ಕರ ಗಂಟೆಗಳನ್ನು ಅಲ್ಲಿ ಪ್ರತಿಷ್ಠಾಪಿಸುವಂಥದ್ದು ಇಡುವಂಥದ್ದು ನಾವು ಕಾಣ್ತೇವೆ ದೇವರನ್ನು ಕುರಿತು ಮಾಡುವ ಪ್ರಾರ್ಥನೆ ಸ್ತೋತ್ರ ಪಠಣ ಇತ್ಯಾದಿಗಳಿಂದ ಮಾನಸಿಕವಾದಂಥ ಒತ್ತಡ ನಿವಾರಣೆಯಾಗಿ ನೆಮ್ಮದಿ ಅಲ್ಲಿ ದೊರೆಯುತ್ತದೆ ಅಲ್ಲಿ ನಡೆಯುವ ಪುರಾಣ ಪ್ರವಚನಗಳು ನಮಗೆ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಪಡೆದುಕೊಳ್ಳಲಿಕ್ಕೆ ನೆರವಾಗುತ್ತದೆ ಯಾಕೆ ನಾವು ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಕೂಡ ಅಲ್ಲಿ ನಮ್ಮ ಸಂಸ್ಕಾರವನ್ನು ಹೇಳಿಕೊಡುವ ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಪುರಾಣ ಮುಂತಾದ ಪ್ರವಚನಗಳನ್ನು ಮಾಡುವುದು ದೇವಸ್ಥಾನದಲ್ಲೇ ಆದ್ದರಿಂದ ಅಲ್ಲಿ ನಮಗೆ ಇದರ ಒಂದು ಪಾಠ ಆಗ್ತದೆ ಇದರ ವಿಚಾರ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಅಲ್ಲಿ ಹೋಗಬೇಕಾಗುತ್ತದೆ ದೇವಸ್ಥಾನಕ್ಕೆ ಹೋದಾಗ ತಕ್ಷಣ ಗಂಟೆ ಬಾರಿಸುವುದನ್ನು ನಾವು ಕಾಣ್ತೀವಿ ಕೆಲವರು ನೋಡಿ ಹೋಗುವಾಗ ಅಲ್ಲಿ ಬಾಗಿಲಲ್ಲಿ ದೇವಸ್ಥಾನದ ಗಂಟೆ ಇರ್ತದೆ ಯಾಕೆ ಆ ರೀತಿಯಾಗಿ ಗಂಟೆ ಬಾರಿಸುತ್ತೇವೆ ಅಂದರೆ ಅದಕ್ಕೆ ಕಾರಣ ಇಷ್ಟೇ ಗಂಟೆ ಬಾರಿಸಿದಾಗ ಅದರಿಂದ ಹೊರಡುವ ಶಬ್ದ ತರಂಗಗಳು ನಮ್ಮ ಬಲ ಹಾಗೂ ಎಡ ಮೆದುಳುಗಳನ್ನು ಒಂದುಗೂಡಿಸಿ ಏಕಾಗ್ರತೆಯನ್ನು ತರುತ್ತದೆ ಯಾಕಂದರೆ ನಮಗೆ ಪ್ರಾರ್ಥನೆ ಮಾಡಬೇಕಾದರೂ ಏಕಾಗ್ರತೆ ಬರ್ತದೆ ಮನಸ್ಸು ಎಲ್ಲೆಲ್ಲೋ ಹೋಗಿದ್ದರೆ ನಮಗೆ ಆ ದೇವರ ಮೇಲೆ ನಮಗೆ ಭಕ್ತಿಯಿಂದ ಬರುವುದಿಲ್ಲ ಏಕಾಗ್ರತೆ ಬರುವುದಿಲ್ಲ ಈ ರೀತಿಯಾಗಿ ಗಂಟೆ ಬಾರಿಸುವುದರಿಂದ ನಮ್ಮ ಎಡ ಮತ್ತು ಬಲದ ಮೆಂಟುಗೊಳ್ಳುಗಳು ನಮಗೆ ಏಕಾಗ್ರತೆಯನ್ನು ತಂದುಕೊಳ್ಳಿಕ್ಕೆ ಈ ಮೂಲಕ ಸಹಾಯವಾಗುತ್ತದೆ ಇದರಿಂದ ದೇವರನ್ನು ತದೇಕ ಚಿತ್ತದಿಂದ ಪ್ರಾರ್ಥನೆ ಮಾಡಲು ಸಾಧ್ಯವಾಗುತ್ತದೆ ಗಂಟೆಯನ್ನು ಒಮ್ಮೆ ಬಾರಿಸಿದಾಗ ಅದರಿಂದ ಹೊರಡುವ ಶಬ್ದ ಎಂಟು ಸೆಕುಂಡುಗಳ ಕಾಲ ಕಿವಿಯಲ್ಲಿ ಗುಯಿಗುಡುತ್ತಾ ದೇಹದ ಏಳು ಚಕ್ರಗಳನ್ನು ತಲುಪುತ್ತದೆ ಮತ್ತು ಮನಸ್ಸು ಚಿಂತಾಮುಕ್ತವಾಗಿರುತ್ತದೆ ಅದಕ್ಕಾಗಿ ದೇವಸ್ಥಾನದ ಪರಿಸರವನ್ನು ನಾವು ಸರಿಯಾಗಿ ಇಟ್ಟುಕೊಳ್ಬೇಕು ನಾವು ದೇವಸ್ಥಾನ ಹೀಗೆ ಉಂಟು ಅಂತ ಹೇಳಿದ್ರ ಆಗಲಿಕ್ಕಿಲ್ಲ ಆದರೆ ಆ ದೇವಸ್ಥಾನದ ಪರಿಸರವನ್ನು ನಾವು ಸರಿಯಾಗಿ ಇಟ್ಟುಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಹೇಗೆ ಸರಿಯಾಗಿ ಇಟ್ಟುಕೊಳ್ಳಬೇಕು ದೇವಸ್ಥಾನವನ್ನು ವಾತಾವರಣ ಅಂತ ಹೇಳುವಂಥದ್ದು ನಿಶ್ಶಬ್ದವಾಗಿರಬೇಕು ಅಲ್ಲಿ ಕಸ ಕಡ್ಡಿ ಅಥವಾ ಅವಾಚ್ಯವಾದ ಶಬ್ದ ಇತ್ಯಾದಿಗಳ ಮಾತನ್ನು ಆಡಬಾರ್ದು ಒಂದು ವೇಳೆ ದೇವಸ್ಥಾನವನ್ನು ನಾವು ಪುನರ್ ನಿರ್ಮಾಣ ಮಾಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಅವಶ್ಯಕತೆ ಬಂದಾಗ ನಿರ್ಮಾಣ ಕಾರ್ಯದಲ್ಲಿ ನಿರತರಾಗಿರು ಯಾರು ಆ ಜವಾಬ್ದಾರಿಯನ್ನು ವಹಿಸಿಕೊಂಡಿರುತ್ತಾರೋ ಅವರು ಶುದ್ಧಾಚಾರದಿಂದ ಇದ್ದು ಭಕ್ತಿಯಿಂದ ಕೆಲಸವನ್ನು ನಿರ್ವಹಿಸಬೇಕು ಹಾಗೆ ಕೆಲಸ ಕಾರ್ಯಗಳನ್ನು ಮಾಡುವವರು ಕೂಡ ಅದೇ ರೀತಿಯಾದಂಥ ಶುದ್ಧಾಚಾರದಲ್ಲಿ ಇದ್ದು ಕೆಲಸವನ್ನು ನಿರ್ ನಿರ್ವಹಿಸಬೇಕು ಆ ಸ್ಥಳವನ್ನು ಅಪವಿತ್ರಗೊಳಿಸುತ್ತ ಅಯ್ಯೋ ನಾವು ದೇವಸ್ಥಾನ ನಿರ್ಮಾಣ ಮಾಡ್ತೇವೆ ನಾಳೆ ಇನ್ನೂ ಅಲ್ಲಿ ಬ್ರಹ್ಮಕಲಶ ಆಗ್ತದೆ ಅಂಥೇಳಿ ಅಲ್ಲಿ ನಾವು ಅಲ್ಲಿ ಅಸಡ್ಡೆಯನ್ನು ತೋರುವುದಲ್ಲ ಮಧು ಮಾಂಸವನ್ನು ತಿನ್ನುವುದಾಗಲಿ ಅಥವಾ ಇತಿರ ಮಾದಕ ದ್ರವ್ಯಗಳನ್ನು ಆಗಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಬಾರದು ಮಾಡಿದರೆ ಏನಾಗುತ್ತದೆ ಹೀಗೆ ಮಾಡಿದರೆ ಗರ್ಭಗುಡಿಯಲ್ಲಿ ತೊಡಗಿದವರು ಮುಂದೆ ಈರೇಳು ಜನ್ಮಗಳಲ್ಲೂ ಕೂಡ ಅದರ ಫಲ ಅನುಭವಿಸಬೇಕಾಗ್ತದೆ ಅಯ್ಯೋ ಏನಾಗ್ತದೆ ಅಂತ ಹೇಳಿ ನಾವು ದಾಷ್ಟ್ಯದಿಂದ ಈ ರೀತಿಯಾಗಿ ನಾವು ಅಪವಿತ್ರವನ್ನು ಆ ಸ್ಥಳವನ್ನು ಈಗ ದೇವಸ್ಥಾನ ಇಲ್ಲ ಆದರೂ ನಾವು ಅದನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಈ ರೀತಿಯಾಗಿ ಅಪವಿತ್ರಗೊಳಿಸಿ ತುಂತಾರೆ ಮುಂದೆ ಈರೇಳು ಜನ್ಮಗಳಲ್ಲೂ ಕೂಡ ಅದರ ಫಲ ಅನುಭವಿಸಬೇಕಾಗುತ್ತದೆ ಹಾಗಾಗಿ ಅಲ್ಲಿಯ ಸ್ಥಳದ ಏನು ಹಿಂದೆ ಋಷಿಮುನಿಗಳು ಮಾಡಿದಂಥ ತಪಸ್ಸಿನ ಶಕ್ತಿಗಿತ್ತು ಅವೆಲ್ಲವೂ ಈ ಮೂಲಕ ಅಲ್ಲಿಂದ ಹೊರಟು ಹೋಗಿ ಅಲ್ಲಿ ಧನಾತ್ಮಕ ಶಕ್ತಿಯು ಕುಂಠಿತವಾಗುತ್ತದೆ ನಶಿತು ಹೋಗುತ್ತದೆ ಮುಂದೆ ಆ ಸ್ಥಳದಲ್ಲಿ ಮಾಡುವ ಹೋಮ ಹವನಾದಿ ಪೂಜೆ ಪುನಸ್ಕಾರಗಳು ಹಿಂದಿನಂತೆ ಅಥವಾ ಅದು ಶಕ್ತಿಶಾಲಿ ಆಗಿರುವುದಿಲ್ಲ ಭಕ್ತರಿಗೆ ಅದು ಫಲ ದೊರೆಯುವುದಿಲ್ಲ ನೀರಿನಲ್ಲಿ ಮಾಡಿದ ಹೋಮದ ಹಾಗೆ ಆಗುತ್ತದೆ ಈ ಕುರಿತು ನಾವು ಅತ್ಯಂತ ಜಾಗ್ರತೆಯನ್ನು ವಹಿಸಬೇಕಾದ್ದು ಬಹಳ ಮುಖ್ಯ ಹಾಗೆ ದೇವಸ್ಥಾನದ ಒಳಗೆ ಯಾವುದೇ ರೀತಿಯಾದಂಥ ಪರಿಸರ ಮಾಲಿನ್ಯ ಮಾಡಬಾರ್ದು ಅದಕ್ಕೋಸ್ಕರವೇ ಅಲ್ಲಿ ನಾಮಫಲಕ ಹಾಕಿರುವಂಥದ್ದು ಮೌನದಿಂದ ಇರಿ ಅಂತ ಇವೆಲ್ಲವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಹಾಗೆ ಆಗಮಶಾಸ್ತ್ರದಂತೆ ನಿರ್ಮಾಣವಾದಂತಹ ದೇವಸ್ಥಾನವನ್ನು ಚೆನ್ನಾಗಿ ನಾವು ಇಟ್ಟುಕೊಂಡಾಗ ಅಂಥ ದೇವಸ್ಥಾನದೊಳಗೆ ಬೆಳಿಗ್ಗೆ ಬಾಗಿಲು ತೆಗೆಯುವಾಗಲೇ ನಾವು ಹೋಗಬೇಕು ದೇವರ ದರ್ಶನಕ್ಕೆ ಹೋಗುವುದರಿಂದ ಏನು ಅಂದರೆ ಆಗ ಸಕಾರಾತ್ಮಕವಾದ ಶಕ್ತಿ ಮುಂದೆ ನಿಂತವರತ್ತ ವೇಗವಾಗಿ ಹರಿದು ಅಲ್ಲಿ ಮುನ್ನುಗ್ಗುತ್ತದೆ ಇದರ ಪ್ರಯೋಜನವನ್ನು ಪಡ್ಕೊಳ್ಬೋದು ಹಾಗೆ ನಾವು ದೇವಸ್ಥಾನದಲ್ಲಿ ತೀರ್ಥವನ್ನು ತಗೊಳ್ತೇವೆ ಯಾಕಂದರೆ ಆ ತೀರ್ಥ ಅಂತ ಹೇಳುವಂಥದ್ದು ವೇದೋಕ್ತ ಮಂತ್ರದಿಂದ ಅಲ್ಲಿ ಪುರಸ್ತ ಅಂದರೆ ಪುರಸ್ಕೃತವಾದಂತಹ ವೇದೋಕ್ತ ಮಂತ್ರಗಳಿಂದ ಪರಿಪೂತವಾದಂತಹ ಜಲದಿಂದ ಅದು ಶಕ್ತಿಯನ್ನು ಪಡ್ಕೊಂಡಿರ್ತದೆ ಅದರಲ್ಲಿ ಕರ್ಪೂರ ತುಳಸಿ ಇತ್ಯಾದಿಗಳನ್ನು ಹಾಕುವುದರಿಂದ ಔಷಧೀಯ ಶಕ್ತಿಯೂ ಇರುತ್ತದೆ ಆದ್ದರಿಂದ ತೀರ್ಥ ಅಂತ ಹೇಳುವಂಥದ್ದು ಕೂಡ ಅದು ಅತ್ಯಂತ ಪವಿತ್ರವಾಗಿರುತ್ತದೆ ಹಾಗಾಗಿ ನಮ್ಮ ಪೂರ್ವಜರು ಪ್ರತಿದಿನವೂ ದೇವಸ್ಥಾನಕ್ಕೆ ಹೋಗುವ ಪದ್ಧತಿಯನ್ನು ಅಲ್ಲಿ ರೂಢಿಸಿಕೊಂಡಿದ್ದರು ಯಾಕೆ ನಾವು ಈ ರೀತಿಯಾದಂಥ ಒಳ್ಳೆಯ ಧನಾತ್ಮಕ ಶಕ್ತಿ ಉಳ್ಳಂಥ ದೇವಸ್ಥಾನಕ್ಕೆ ಹೋಗುವುದರಿಂದ ನಮಗೆ ಮನಸ್ಸಿಗೆ ನೆಮ್ಮದಿ ದೈಹಿಕವಾಗಿ ನಮಗೆ ಸುಖ ಇತ್ಯಾದಿಗಳು ದೊರಕಿ ನಾವು ಮಾಡಿದ ಯಾವುದೇ ರೀತಿಯಾದಂಥ ದಿನನಿತ್ಯ ಮಾಡಿದ್ದು ಹಿಂದಿನ ಜನ್ಮದಲ್ಲಿ ಮಾಡಿದ್ದು ಪಾಪಗಳನ್ನು ಈ ಸ್ಥಳಗಳಿಗೆ ಹೋಗುವ ಮೂಲಕ ನಾವು ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು ಎಂಬುದನ್ನು ಇವತ್ತು ಹೇಳುತ್ತಾ ಇದನ್ನು ಕೇಳಿದಂಥ ನಿಮಗೆಲ್ಲರಿಗೂ ಕೂಡ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ನಾವು ಯಾಕೆ ದೇವಸ್ಥಾನಕ್ಕೆ ಹೋಗುವುದೇ ಎಂದು ಈ ಮೂಲಕ ನೀವು ತಿಳಿದುಕೊಂಡಿರುತ್ತೀರಿ ಎಂಬ ಭಾವನೆಯೊಂದಿಗೆ ವಿರಮಿಸುತ್ತೇನೆ ಓಂ ತಸ್